ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹುಣಸೂರು ವಿಧಾನಸಭಾ ಕ್ಷೇತ್ರ, ನನ್ನ ಓಟು ನನ್ನ ಮಾತು. ಹುಣಸೂರು ವಿಧಾನಸಭಾ ಕ್ಷೇತ್ರ ಕಳೆದ 5 ವರ್ಷದಲ್ಲಿ 3 ಬಾರಿ ಚುನಾವಣೆಯನ್ನು ಎದುರಿಸ್ತಾ ಇದೆ. 2018ರಲ್ಲಿ ಎಚ್ ವಿಶ್ವನಾಥ್ ಅವರು ಜೆ ಡಿ ಎಸ್ನಿಂದ 8,575 ಮತಗಳ ಅಂತರದಿಂದ ಗೆದ್ದಿದ್ದರು. ಆನಂತರ ಆಪರೇಷನ್ ಕಮಲಕ್ಕೆ ತುತ್ತಾಗಿ ಬಿ ಜೆ ಪಿಗೆ ಹೋಗ್ತಾರೆ, ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡ್ತಾರೆ. ಆಗ ಎಚ್ ಪಿ ಮಂಜುನಾಥ್ ಅವರು ಇದೇ ಎಚ್ ವಿಶ್ವನಾಥ್ ಅವರನ್ನು 39,747 ಮತಗಳ ಅಂತರದಿಂದ ಸೋಲಿಸ್ತಾರೆ. ಅದಾದ ನಂತರ ಈಗ ಎಚ್ ವಿಶ್ವನಾಥ್ ಬೋರ್ಡಲ್ಲಿ ಕಾಣ್ತಾ ಇಲ್ಲ. ಈ ಬಾರಿ ಜಿ ಟಿ ದೇವೇಗೌಡರ ಮಗ ಜಿ ಡಿ ಹರೀಶ್ ಗೌಡರು ಎಂಟ್ರಿ ಕೊಟ್ಟಿದ್ದಾರೆ ಜೆ ಡಿ ಎಸ್ನಿಂದ. ಮತ್ತೊಂದು ಕಡೆ ಹಳೆ ಹುಲಿ ಎಚ್ ಪಿ ಮಂಜುನಾಥ್ ಕಾಂಗ್ರೆಸ್ನಿಂದ, ಬಿ ಜೆ ಪಿಯಿಂದ ದೇವರಹಳ್ಳಿ ಸೋಮಶೇಖರ್ ಅವರು ಸ್ಪರ್ಧೆ ಮಾಡಿದ್ದಾರೆ. ಕಳೆದ ಬಾರಿ ಸ್ಪರ್ಧೆ ಮಾಡಿದಾಗ ಬಿ ಜೆ ಪಿ 6,406 ಮತಗಳನ್ನು ಪಡ್ಕೊಂಡಿತ್ತು. ಬಿ ಜೆ ಪಿ ದೊಡ್ಡ ಸ್ಪರ್ಧೆ ಇಲ್ಲಿ ಖಂಡಿತವಾಗ್ಲೂ ಇಲ್ಲ. ಆದರೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ, ಮಂಜಣ್ಣನ ಹರೀಶ್ ಗೌಡ್ರ, ಮಂಜಣ್ಣನ ಹರೀಶ್ ಗೌಡ್ರ, ಈ ರೀತಿ ಕಂಡು ಬರ್ತಾ ಇದೆ. ನಾನು ಈಗ ಹುಣಸೂರು ಸಿಟಿಯಲ್ಲಿದ್ದೀನಿ, ಬನ್ನಿ ಜನರನ್ನ ಕೇಳ್ತೀನಿ ಏನು ಹೇಳ್ತಾರೆ. ಸರ್, ಈ ಬಾರಿ ಏನಾಗ್ಬೋದು ಸರ್ ಹುಣಸೂರಲ್ಲಿ? ಈ ಬಾರಿ ಹುಣಸೂರಲ್ಲಿ ಬಿ ಜೆ ಪಿ ಅವರು ಇರೋದ್ರಿಂದ ದಳಕ್ಕೆ, ಅವೆರಡೂ ಇರೋದ್ರಿಂದ ಕಾಂಗ್ರೆಸ್ಗೆ 20-25 ಸಾವಿರದಲ್ಲಿ ಗೆಲ್ತಾರೆ ಲೀಡ್, ಮಂಜಣ್ಣ ಗೆಲ್ತಾರೆ 25,000 ಲೀಡ್, 25,000 ಮಂಜಣ್ಣ ಗೆಲ್ತಾರೆ. ಓಕೆ, ಸರ್ ಈ ಬಾರಿ ಮಂಜುನಾಥ್ಗಿಂತ ಜಿ ಟಿ ದೇವೇಗೌಡ ಮಗ ಹರೀಶ್ ಗೌಡರು ಗೆಲ್ಬಹುದು ಅಂತ ನಿರೀಕ್ಷೆ ಇದೆ. ಯುವಕರೆಲ್ಲ ಹರೀಶ್ ಗೌಡರ ಕಡೆ ಪರ ವಾಲ್ತಾ ಇದಾರೆ, ನೋಡ್ಬೇಕು. ಹರೀಶ್ ಗೌಡರು ಹೊಸ ಎಂಟ್ರಿ ಅಂತ ಹೇಳ್ತಾರೆ ಕೆಲವರು, ಮಂಜಣ್ಣ ಸತತ ಮೂರು ಬಾರಿ ಗೆದ್ದದ್ರಿಂದ ಹೊಸ ಮೆಂಬರ್ ನೋಡೋಣ ಅಂತ ನಮ್ಮ ಒಂಚೂರು ನಿರೀಕ್ಷೆದಲ್ಲಿ ಇದೆ. ಫೈಟ್ ಐತೆ, ಫೈಟ್ ಐತೆ. ಯಾಕೆಂದ್ರೆ ದಳದ ಬಿಜೆಪಿಯಿಂದ ಟಿಕೆಟ್ ಕೊಂಡು ಬೇರೆ ಯಾರು ಇದ್ರೆ ಹರೀಶ್ ಗೌಡರು ಬರ್ತಾರೆ ಅಂತ ಹೇಳ್ಬೋದಿತ್ತು. ಈಗ ಫೈಟ್ ಐತೆ, ಹರೀಶ್ ಗೌಡರು ಮಂಜಣ್ಣ ಫೈಟ್ ಐತೆ. ಹರೀಶ್ ಗೌಡರು ಬರ್ತಾರೆ. ಯಾಕೆ ಸರ್ ಹರೀಶ್ ಗೌಡರು ನಿಮಗೆ ಅಂದ್ರೆ? ಅವರು ಸ್ವಲ್ಪ ಜಿ ಟಿ ದೇವೇಗೌಡರು ಇಲ್ಲೆಲ್ಲ ಸ್ವಲ್ಪ ಕೆಲಸ ಮಾಡಿದ್ರು, ಅದು ಅವರು ಸ್ವಲ್ಪ ಇದರಿಂದ ಇದೆ. ಈಗ ಹೊಸದು ಇದರಿಂದ ಈ 3 ಸಾರಿ ಬಾರ ಅವ್ರು ಗೆದ್ದವ್ರೆ ಮಂಜುನಾಥ್ ಅವರು. ಆದ್ರೆ ಹುಣಸೂರು ಏನು ಡೆವಲಪ್ಮೆಂಟ್ ಮಾಡಿಲ್ಲ ಅವರು, ಎಲ್ಲ ಇದೆ. ಈಗ ಹೊಸಬವ್ರಿಗೆ ಅವಕಾಶ ಕೊಟ್ಟು ಅವ್ರಿಗೆ ಒಂದು ಕೆಲಸ ಅನ್ನ ಕೊಡವ ಅಂತ ಇದ್ದೀವಿ. ಯಾರಣ್ಣ? ಮಂಜಣ್ಣ, ಹರೀಶಣ್ಣ, ಹರೀಶ್ ಗೌಡರು. ಹರೀಶ್ ಗೌಡರು ಯಾರಣ್ಣ? ಮಂಜಣ್ಣ, ಹರೀಶ್ ಗೌಡರ. ಹರೀಶ್ ಗೌಡರು. ಹರೀಶ್ ಗೌಡರು ಯಾರಣ್ಣ? ಹರೀಶ್ ಗೌಡರು. ಸರ್, ಈ ಸರಿ ನಮ್ಮ ಹುಣಸೂರು 3 ಸರಿ ಕಾಂಗ್ರೆಸ್ ಬಂದಿದೆ, ಈ ಸರಿ ಬದಲಾವಣೆ ಐತೆ ಅಂತ ಭಾವಿಸ್ತಾ ಇದೀವಿ. ಈ ಸರಿ ದಳ ಬರ್ತೇನೆ ಅಂತ ನಾವು ಅನ್ಕೋತಾ ಇದೀವಿ. ಇವಾಗ ಈ ಸಾರಿ ಮಂಜಣ್ಣ ಬರ್ತಾನೆ, ಮಿನಿಸ್ಟರ್ ಆಯ್ತಾನೆ ಅಂತ ನಮ್ಮ ಅಭಿಲಾಷೆ ಇದೆ. ಅವ್ರು ಗೆಲ್ಲಲೇಬೇಕು, ಅವ್ರು ಆಗ್ಲೇಬೇಕು. ಯಾಕೆ ಅಂತಂದ್ರೆ ಇವತ್ತು ಮಾಡ್ತಾ ಇರ್ಬೋದು, ಆದ್ರೆ ಕಾಲದಿಂದ ಇಂದಿರಾ ಗಾಂಧಿ ಕಾಲದಿಂದ ಸರ್ ಕಾಂಗ್ರೆಸ್ ಇವತ್ತು ಉಪಕಾರ ಮಾಡ್ಕೋಬೇಕಿದೆ ದೇಶಕ್ಕೆ. ಆದ್ರೆ ಒಬ್ರು ತಳಲಿಲ್ಲ. ಇವತ್ತು ಏನು ನಡೀತಾ ಇದೆ ಅದಲ್ಲ, ಇನ್ನು ಏನಿದ್ದೋ ನಮ್ಮ ಏನು ಉಪಕಾರ ಮಾಡ್ತೋ ಅನ್ನೋ ಪಕ್ಷ ನೋಡಿ ನಾವು ಓಟ್ ಹಾಕ್ಬೇಕು. ಮಂಜಣ್ಣ ಬರ್ತಾರೆ, ಮಿನಿಸ್ಟರ್ ಆಯ್ತಾರೆ ಎಂದು ನಮ್ಮ ಅಭಿಲಾಷೆ ಇದೆ. ಯಾರನ್ನ ಗೆಲ್ಲಿಸ್ತೀರಿ ಬಾರಿ? ಈ ಸಾರಿಯಾ? ಯಾರನ್ನ ಗೆಲ್ಸೋದು ಅಂತ ಎಂತ ಏನಿಲ್ಲ ನಮ್ದು, ಯಾರ ಒಂದು ಓಟ್ ಹಾಕ್ತೇವೆ. ಓಟ್ ಹೋಗೋದು, ಓಟ್ ಹಾಕೋದು, ಬರೋದು. ಓಕೆ, ಅಕ್ಕ ಏನ್ ಹೇಳ್ತಾರೆ? ಜೆ ಡಿ ಎಸ್ ಕಾಂಗ್ರೆಸ್ ಅಕ್ಕ ಹೇಳ್ಬಿಡಿ ಅತ್ತಗೆ, ಏನ್ ಹಿಂಗ್ ನಾಚ್ ಗೊತ್ತೀರಿ? ಕಾಂಗ್ರೆಸ್ ಜೆ ಡಿ ಎಸ್? ಜೆ ಡಿ ಎಸ್. ಮಂಜಣ್ಣನ ಹರೀಶ್ ಗೌಡ್ರ? ಮಂಜಣ್ಣ ಫುಲ್. ಯಾವತ್ತು ಮಂಜಣ್ಣ? ಯಾವತ್ತು ಮಂಜಣ್ಣ ಸರ್? ಏನಾಗ್ಬೋದು ಸರ್? ಮಂಜಣ ಬರ್ತಾರ? ಮಂಜಣ, ಮಂಜಣ ನೋಡಿ, ಇವರೆಲ್ಲ ಏನ್ ಹೇಳಿದ್ರೆ ಮಂಜಣ್ಣ ಈ ಬಾರಿ ಗೆದ್ರೆ 4 ಬಾರಿ ಗೆಲ್ತಾರೆ, ಕಾಂಗ್ರೆಸ್ ಬಂದ್ರೆ ಮಿನಿಸ್ಟರ್ ಆಗ್ತಾರೆ, ಹಾಗಾಗಿ ಮಂಜಣ್ಣನ ಓಟ್ ಹಾಕ್ತೀವಿ ಅಂತ ಹೇಳಿ, ಇನ್ನು ಕೆಲವರು ಹರೀಶ್ ಗೌಡ್ರು ಹೊಸ ಮುಖ ಅವ್ರು ಓಟ್ ಹಾಕ್ತೀವಿ ಅಂತ. ಇರ್ಲಿ ಯಜಮಾನ್ರೆ, ಈ ಬಾರಿ ಏನು ಇಲ್ಲಿ ಹುಣಸೂರಲ್ಲಿ, ಜೆ ಡಿ ಎಸ್ ಕಾಂಗ್ರೆಸ್? ನಮ್ಮದು ಮಾತ್ರ ಜೆ ಡಿ ಎಸ್. ಯಾರು ಯಜಮಾನ್ರೆ ಈ ಬಾರಿ? ಹರೀಶ್ ಗೌಡ್ರು. ಹರೀಶ್ ಗೌಡ್ರು. ಓಕೆ. ಹುಣಸೂರು ವಿಧಾನಸಭಾ ಕ್ಷೇತ್ರ ಒಂದಂತೂ ಬಹಳ ಸ್ಪಷ್ಟ, ಹರೀಶ್ ಗೌಡ್ರು ಹೊಸ ಮುಖ, ಮಂಜಣ್ಣ ಹಳೆ ಮುಖ. ಮಂಜಣ್ಣನಿಗೆ ಸಪೋರ್ಟ್ ಮಾಡೋರು ಹೇಳೋದೇನು ಅಂತಂದ್ರೆ, ಈ ಬಾರಿ ಗೆದ್ರೆ 4ನೇ ಬಾರಿ ಗೆಲ್ತಾರೆ, ಮಿನಿಸ್ಟರ್ ಆಗ್ಬೋದು. ಹರೀಶ್ ಗೌಡ್ರಿಗೆ ಸಪೋರ್ಟ್ ಮಾಡೋರು ಹೇಳ್ತಾರೆ, ಮಂಜಣ್ಣನ ತುಂಬ ಸಲ ನೋಡಿದ್ದೀವಿ, ಈ ಬಾರಿ ಹೊಸ ಮುಖಕ್ಕೆ ಅವಕಾಶ ಕೊಡ್ತೀವಿ, ಯಾಕಂದರೆ ಹರೀಶ್ ಗೌಡ್ರ ತಂದೆ ಜಿ ಟಿ ದೇವೇಗೌಡರು ಕೂಡ ತುಂಬ ಕೆಲಸ ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ. ಈ ಬಾರಿ ಎಚ್ ವಿಶ್ವನಾಥ್ ಪಾಪ ಇಲ್ಲಿ ಎಲ್ಲೂ ಕಾಣ್ತಾನೇ ಇಲ್ಲ. ಬಿ ಜೆ ಪಿಯಿಂದ ದೇವರಹಳ್ಳಿ ಸೋಮಶೇಖರ್ ಅವರು ಸ್ಪರ್ಧೆ ಮಾಡಿದ್ದಾರೆ. ಅವರು ದೊಡ್ಡ ಅಮೌಂಟ್ನ ಮತಗಳನ್ನು ಪಡೆಯೋದು ಕಷ್ಟ ಅಂತ ಅನಿಸುತ್ತೆ. ಇಲ್ಲಿ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ನಡುವೆ ತೀವ್ರ ಪೈಪೋಟಿ ಇದೆ. ಕಾದು ನೋಡೋಣ ಮೇ 10ನೇ ತಾರೀಕು ಏನಾಗುತ್ತೆ ಅಂತೇಳಿ. ಕೆಲವು ಕಡೆಗಳಲ್ಲಿ ಹರೀಶ್ ಗೌಡ್ರಿಗೆ ವಿಪರೀತವಾದಂಥ ಸಪೋರ್ಟ್, ಕೆಲವು ಕಡೆ ಮಂಜಣ್ಣನಿಗೆ ವಿಪರೀತವಾದ ಸಪೋರ್ಟ್ ಇಲ್ಲಿ ಕಂಡು ಬರ್ತಾ ಇದೆ. ಇದು ಪಾರ್ಟ್ 1 ಹುಣಸೂರು ವಿಧಾನಸಭಾ ಕ್ಷೇತ್ರ, ನನ್ನ ಓಟು ನನ್ನ ಮಾತು. ನಾಳೆ ಹುಣಸೂರು ವಿಧಾನಸಭಾ ಕ್ಷೇತ್ರದ 2ನೇ ಭಾಗದಲ್ಲಿ ಇನ್ನೂ ಹಲವು ಊರುಗಳ ಜನರ ಗ್ರೌಂಡ್ ರಿಪೋರ್ಟ್ ಏನು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಜೈ ಹಿಂದ್, ನಮಸ್ಕಾರ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.